ನಮಸ್ತೆ ಅಂಡ್ ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಸೌಮ್ಯ ಹೆಗ್ಡೆ. ಒಂದು ಕಗ್ಗತ್ತಲ ರಾತ್ರಿ ಉತ್ತರ ಪ್ರದೇಶದ ಒಂದು ಪ್ರದೇಶದಲ್ಲಿ ಒಂದು ಏರಿಯಾದಲ್ಲಿ ಒಬ್ಬರು ಲೇಡಿ ಹೋಗ್ತಾ ಇದ್ದಾರೆ. ಅವರ ಏಜ್ ರೇಂಜ್ ಬಿಟ್ವೀನ್ 32 to 35. ಮಧ್ಯವಯಸ್ಕ ಒಬ್ಬರು ಲೇಡಿ ಒಂದು ಟ್ರಾಲಿಯನ್ನು ಹಿಡ್ಕೊಂಡಿದ್ದಾರೆ. ಆ ಟ್ರಾಲಿಯನ್ನು ಎಳ್ಕೊಂಡು ರಾತ್ರಿಯಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ಸೊ ಒಂದು ರೀತಿಯಲ್ಲಿ ಸಸ್ಪೆನ್ಸ್ ಸೀನ್. ಅವರು ಹೋಗ್ತಾ ಇರಬೇಕಿದ್ರೆ ಯಾವುದೇ ವೆಹಿಕಲ್ ಸಿಗೋದಿಲ್ಲ, ಆಟೋ ಸಿಗೋದಿಲ್ಲ, ಕ್ಯಾಬ್ ಸಿಗೋದಿಲ್ಲ, ಏನೂ ಸಿಗೋದಿಲ್ಲ. ಆಗ ಪೆಟ್ರೋಲ್ ಮಾಡ್ತಾ ಇದ್ದಂತಹ ಪೊಲೀಸರು ಅವರಿಗೆ ಲಿಫ್ಟ್ ಆಫರ್ ಮಾಡ್ತಾರೆ. ಅವರ ಸೇಫ್ಟಿಯನ್ನು ಗಮನದಲ್ಲಿ ಇಟ್ಕೊಂಡು, ಎಲ್ಲಮ್ಮ ಹೋಗ್ತಿದೆಯಾ, ಇಷ್ಟು ರಾತ್ರಿ ಆಗಿದೆ, ಟ್ರಾಲಿ ಹಿಡ್ಕೊಂಡು ಏರ್ಪೋರ್ಟ್ಗೆ ಹೋಗ್ತಿದೆಯಾ, ಇಲ್ಲ ಯಾವುದಾದ್ರು ಟ್ರೈನ್ ಸ್ಟೇಷನ್ಗೆ ಬಿಡಬೇಕಾ ನಾವು ಅಂತ ಕೇಳ್ತಾರೆ ಮಾನವೀಯತೆ ದೃಷ್ಟಿಯಲ್ಲಿ. ಆವಾಗ ಲೇಡಿ ಹೇಳ್ತಾಳೆ, ಇಲ್ಲ ಸರ್, ಇಲ್ಲೇ ಹತ್ತಿರದಲ್ಲಿ ಮನೆ ಇದೆ, ಮನೆಗೆ ಹೋಗ್ತಾ ಇದ್ದೀನಿ, ಟ್ರೈನ್ ಸ್ಟೇಷನ್ನಿಂದನೇ ವಾಪಸ್ ಬರ್ತಿದ್ದೀನಿ ಅಂತ ಹೇಳ್ತಾರೆ. ಆದರೆ ಆಕೆ ಹಿಡ್ಕೊಂಡಿದ್ದಂತಹ ಟ್ರಾಲಿಗೂ ಅದರ ಕಾಸ್ಟ್ಗೂ ಆಕೆ ಹಾಕ್ಕೊಂಡಿದ್ದಂತಹ ಬಟ್ಟೆಗೂ ಮಿಸ್ ಮ್ಯಾಚ್ ಇರುತ್ತೆ. ಇದ್ರ ಜೊತೆಗೆ ನಾವು ಲಿಫ್ಟ್ ಕೊಡ್ತೀವಿ, ನಿನ್ನ ಸೇಫ್ಟಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೂ ಕೂಡ ಪೊಲೀಸರಿಗೆ ಈಕೆ ಆಫರನ್ನು ರಿಜೆಕ್ಟ್ ಮಾಡಿದ್ದು ಸಂಶಯ ಮೂಡುತ್ತೆ ಪೊಲೀಸರಿಗೆ. ಹಾಗೆ ಆಕೆಯನ್ನು ಕೂರಿಸ್ಕೊಂಡು ವಿಚಾರಣೆ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಟ್ರಾಲಿ ಒಳಗಡೆ ಇದ್ದಿದ್ದು ಡೆಡ್ ಬಾಡಿ. ಈ ಸ್ಟೋರಿಯನ್ನು ಕೇಳಿದರೆ ನಿಮಗೆ ಇಮಿಡಿಯೇಟಾಗಿ ಕ್ರೈಮ್ ಪೆಟ್ರೋಲ್ದು ಯಾವುದಾದ್ರೂ ಕೇಸ್ ಇರಬಹುದು, ಇಲ್ಲ ಯಾವುದೋ ಮರ್ಡರ್ ಮಿಸ್ಟರಿ ಸಿನಿಮಾ ಇರಬಹುದು ಅಂತ ಅನಿಸುತ್ತೆ. ಸೋಮವಾರ ಗಾಜಿಯಾಬಾದ್, ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ನಡೆದಿರುವಂತಹ ನೈಜ ಘಟನೆ ಇದು. 36 ವರ್ಷ ವಯಸ್ಸಿನ ಪ್ರೀತ್ ಶರ್ಮಾ ಅನ್ನುವಂಥ ಒಬ್ಬ ಲೇಡಿ ತನ್ನ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ಇದ್ದಂತಹ ಬಾಯ್ ಫ್ರೆಂಡನ್ನು ಮರ್ಡರ್ ಮಾಡಿ ಟ್ರಾಲಿಯಲ್ಲಿ ಎಳ್ಕೊಂಡು ಹೋಗ್ತಾ ಇದ್ದಿತ್ತು. ಈಕೆಯನ್ನು ಪೊಲೀಸರು ಇಂಟ್ರೋಗೇಷನ್ ಮಾಡಿದಾಗ ಸಾಕಷ್ಟು ಸತ್ಯ ಹೊರಗಡೆ ಬರುತ್ತೆ. ಹೃದಯ ವಿದ್ರಾವಕ ಘಟನೆ ಇದು. ಏನು ನಡೀತು, ಯಾಕೆ ಕೊಲೆ ಮಾಡಿದ್ಲು, ಇಷ್ಟು ಹಾರ್ಟ್ಲೆಸ್ ಆಗಿ ಈತನನ್ನು ಕೊಲೆ ಮಾಡಿದ್ದಲ್ಲದೆ ಡಿಸ್ಪೋಸ್ ಮಾಡುವ ಸಲುವಾಗಿ ಮಧ್ಯರಾತ್ರಿಯಲ್ಲಿ ಟ್ರಾಲಿ ಹಿಡ್ಕೊಂಡು ಹೊರಟಿದ್ದು ಹೇಗೆ? ಸೊ ಘಟನೆ ಎಲ್ಲಿಂದ ಶುರುವಾಗುತ್ತೆ ಅಂತಂದರೆ 2017. 2017ರಲ್ಲಿ ಈ ಲೇಡಿ ತನ್ನ ಗಂಡನಿಂದ ಸಪ್ರೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ನೆಕ್ಸ್ಟ್ ಇಯರ್ 2018ರ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಳ್ತಾಳೆ. ಆತನ ಹೆಸರು ಫಿರೋಜ್ ಸಲ್ಮಾನಿ. ಆ ಫಿರೋಜ್ ಸಲ್ಮಾನಿ ಯಾರು, ಏನು, ಎತ್ತ ಇದ್ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಸೋಷಿಯಲ್ ಮೀಡಿಯಾ ಪರಿಚಯನ ಲಿವ್ ಇನ್ ರಿಲೇಷನ್ಶಿಪ್ಗೆ ಇಬ್ಬರು ಕನ್ವರ್ಟ್ ಮಾಡ್ತಾರೆ. 2018ರಿಂದ ಒಟ್ಟಿಗೆ ಬದುಕೋಕೆ ಶುರು ಮಾಡ್ತಾರೆ. ಈ ಫಿರೋಜ್ ಸಲ್ಮಾನಿ ದೆಹಲಿ ಮೂಲದ ಒಬ್ಬ ಕ್ಷೌರಿಕ ಬಾರ್ಬರ್. ಈಕೆ ಒಂದು 4-6 ಮನೆಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಖರ್ಚು ವೆಚ್ಚವನ್ನು ಸರಿತೂಗಿಸ್ಕೊಳ್ತಾ ಇದ್ದಂಥ ಒಬ್ಬ ಲೇಡಿ, ಮನೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಲೇಡಿ, ಆತ ಬಾರ್ಬರ್. ಇಬ್ಬರು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದಾರೆ ಸೋಷಿಯಲ್ ಮೀಡಿಯಾ ಪರಿಚಯದ ಮೂಲಕ. 4 ವರ್ಷ ಚೆನ್ನಾಗಿದ್ದಾರೆ. 4 ವರ್ಷ ಆದಮೇಲೆ ಈ ಲೇಡಿ ತನಗಿಂತ 13 ವರ್ಷ ಚಿಕ್ಕವನಾಗಿರುವಂಥ ಒಬ್ಬ ವ್ಯಕ್ತಿ, ಈಕೆಯ ಬಾಯ್ ಫ್ರೆಂಡಿಗೆ ಹೇಳ್ತಾಳೆ, ಈ ರಿಲೇಷನ್ಶಿಪ್ ಎಲ್ಲ ಒಂದು ಲೆಕ್ಕ, ಬಟ್ ಮದುವೆ ಆಗೋಣ. ಆತ ಸಮಸ್ಯೆ ಹೇಳ್ತಾ ಇರ್ತಾನೆ, ನಾನೇನು ಸೆಟ್ಲಾಗಿಲ್ಲ, ಜಸ್ಟ್ 23 ಇಯರ್ಸ್, ನನಗೆ ಸೆಟ್ಲಾಗಬೇಕು, ಇಬ್ಬರದ್ದು ಫೈನಾನ್ಷಿಯಲ್ ಕಂಡೀಷನ್ ಸರಿ ಇಲ್ಲ, ಇದೆಲ್ಲ ಹೇಳ್ತಾ ಇರ್ತಾನೆ. ಒಂದು ದಿವಸ ಇಬ್ಬರ ಮಧ್ಯ ಹೀಟೆಡ್ ಸಿಚುವೇಶನ್ ಕ್ರಿಯೇಟ್ ಆಗಿ ಹೊಡೆದಾಡಿಕೊಂಡಿದ್ದಾರೆ. ಆ ಹೊಡೆದಾಟದಲ್ಲಿ, ಕೋಪದಲ್ಲಿ ಆ ಫಿರೋಜ್ ಸಲ್ಮಾನಿ ಈಕೆಯನ್ನು ಟೀಕಿಸಿದ್ದು ಏನು ಅಂತಂದರೆ, ಜೋ ಅಪ್ನಿ ಪತಿ ಕಿ ನಹಿ ಹೋ ಸಕಿ ವೋ ಕಿಸ್ಕಿ ಹೋಗಿ. ಯಾರು ತನ್ನ ಗಂಡನ ಜೊತೆನೇ ಸರಿಯಾಗಿರೋಕ್ಕೆ ಸಾಧ್ಯ ಆಗಲಿಲ್ವೋ ಅಂಥವ್ರನ್ನ ಹೆಂಗೆ ನಂಬೋದು ಅನ್ನುವ ಅರ್ಥದಲ್ಲಿ ಆಕೆಯನ್ನು ಟೀಕಿಸ್ತಾನೆ. ಇದರಿಂದ ಅವಳಿಗೆ ಕೋಪ ತಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಕಡೆ ಗಂಡನಿಂದ ಬೇರೆ ಆಗಿದ್ದಾಳೆ ಅನ್ನುವಂತಹ ಸೋಷಿಯಲ್ ಸ್ಟಿಗ್ಮಾ, ಇದರ ಜೊತೆಗೆ 4 ವರ್ಷದಿಂದ ತನ್ನ ಜೊತೆ ಚೆನ್ನಾಗಿರುವಂತಹ ಬಾಯ್ ಫ್ರೆಂಡ್, ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇರೋನು, ಈಕೆಯನ್ನು ಅಣಗಿಸ್ತಾ ಇದ್ದಾನೆ. ಸೊ ಕೋಪದ ಕೈಯಲ್ಲಿ ತನ್ನ ಬುದ್ಧಿಯನ್ನು ಕೊಟ್ಟು ಪಕ್ಕದಲ್ಲೇ ಇದ್ದಂತಹ ರೇಸರನ್ನು ತಗೊಂಡು ಅವನ ಕತ್ತನ್ನು ಸೀಳಿ ಕೊಲೆ ಮಾಡಿಬಿಡ್ತಾಳೆ. ಆನಂತರ ಒಂದು ದಿನ, ಈ ಕೊಲೆ ನಡೆದಿರೋದು ಸ್ಯಾಟರ್ಡೆ, ಕಳೆದ ಸ್ಯಾಟರ್ಡೆ, ಸಂಡೇ ಪೂರ್ತಿ ಅವನ ಡೆಡ್ ಬಾಡಿಯನ್ನು ಫ್ರಿಜ್ನಲ್ಲಿ ಇಟ್ಟಿದ್ದಾಳೆ. ಆನಂತರ ಉತ್ತರ ಪ್ರದೇಶದ ಯಾವುದೋ ಒಂದು ಮಾರ್ಕೆಟ್ಗೆ ಹೋಗಿ ದೊಡ್ಡ ಸೂಟ್ ಕೇಸ್ ತೊಗೊಂಡಿದ್ದಾಳೆ, ಟ್ರಾಲಿ ತೊಗೊಂಡಿದ್ದಾಳೆ. ಆ ಟ್ರಾಲಿಯಲ್ಲಿ ಇವನ ಬಾಡಿಯನ್ನು ಡಂಪ್ ಮಾಡಿ ಯಾವುದಾದ್ರೂ ಟ್ರೈನ್ ಒಳಗಡೆ ಇದನ್ನು ಇಟ್ಬಿಟ್ಟು ತಾನು ಸೇಫ್ ಆಗಬೇಕು ಅನ್ನೋದು ಇವಳ ಪ್ಲ್ಯಾನ್ ಆಗಿತ್ತು. सो ಈ ಮರ್ಡರ್ ಹೇಗೆ ನಡೆಯಿತು ಇದು ನಡೆಯೋಕೆ ಕಾರಣ ಏನು ಸಿಂಪಲ್ ಕೋಪ ಇಂತಹ ಸಿಚುವೇಶನ್ ಬಗ್ಗೆ ಇಂತಹ ಕೇಸಸ್ ಬಗ್ಗೆ ನಾವು ಸಾಕಷ್ಟು ಸಂದರ್ಭದಲ್ಲಿ ಕೇಳಿದೀವಿ ಕೇಳ್ತಾ ಇರ್ತೀವಿ ಕೂಡ ಇದು ಕೇವಲ ಒಂದು ಘಟನೆ ಅಲ್ಲ ಈ ಘಟನೆ ಮರುಕಳಿಸುವ ರೀತಿಯಲ್ಲಿ ಜನರು ತಮ್ಮ ಜ್ಞಾನವನ್ನ ಬೆಳೆಸಿಕೊಳ್ಳತಾ ಇಲ್ಲ ಓಕೆ ಇವಳ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆ ನಾವು ಏನು ಅಂತ ಇನ್ಸ್ಟಿಗೇಟ್ ಮಾಡೋಕೆ ಸಾಧ್ಯವಿಲ್ಲ ಜೊತೆಗೆ ಇವರಿಬ್ರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಅದರ ಬಗ್ಗೆ ಕೂಡ ಐಡಿಯಾ ಇಲ್ಲ ಬಟ್ ಕ್ಲಿಯರ್ ಆಗಿ ಅರ್ಥ ಆಗೋದು ಏನು ಅಂತಂದ್ರೆ ಸೋಶಿಯಲ್ ಮೀಡಿಯಾ ಮೂಲಕ ಪರಿಚಯ ಸೋಶಿಯಲ್ ಮೀಡಿಯಾ ಮೂಲಕ ಮಾತಾಡೋದು ಪರ್ಸನಲ್ ವಿಚಾರಗಳನ್ನು ಎಕ್ಸ್ಚೇಂಜ್ ಮಾಡೋದು ಆಮೇಲೆ ಅದು ಪ್ರೀತಿ ಅಂತ ಅನ್ಕೊಂಡು ಲಿವ್ ಇನ್ ರಿಲೇಶನ್ಶಿಪ್ ಗೆ ಹೋಗೋದು ಅಥವಾ ಮದುವೆ ಅಂತ ಒಂದು ದೊಡ್ಡ ಡಿಸಿಷನ್ ಅನ್ನು ತಗೊಳ್ಳೋದು ಆಮೇಲೆ ಅದರಿಂದ ಪಶ್ಚಾತ್ತಾಪ ಪಡೋದು ಈ ರೀತಿ ಸಾಕಷ್ಟು ಜನ ನಮ್ಮ ನಡುವೆ ಇದ್ದಾರೆ ಪಶ್ಚಾತ್ತಾಪವನ್ನು ಪಡ್ತಾ ಇನ್ನೇನು ಮಾಡೋಕೆ ಸಾಧ್ಯ ಅಂತ ಅವರ ಲೈಫನ್ನು ಅವರು ಎಕ್ಸೆಪ್ಟ್ ಮಾಡಿಕೊಂಡು ಹಂಗು ಹಿಂಗು ದಿನ ದೂಡ್ತಾ ಇರೋರು ಸಾಕಷ್ಟು ಜನ ಇದ್ದಾರೆ ಬಟ್ ಎಜುಕೇಷನ್ ಚೆನ್ನಾಗಿದೆ ಫ್ಯಾಮಿಲಿ ಸ್ಟೇಟಸ್ ಚೆನ್ನಾಗಿದೆ ಫೈನಾನ್ಷಿಯಲ್ ಸ್ಟೇಟಸ್ ಚೆನ್ನಾಗಿದೆ ಇದೆಲ್ಲ ಚೆನ್ನಾಗಿದ್ದು ಕೆಲವೊಂದು ಸತಿ ಬಲೆಗೆ ಬಿದ್ದು ತಮ್ಮ ಜೀವನವನ್ನೇ ಮುಗಿಸ್ಕೊಳ್ಳುವಂಥ ಸಾಕಷ್ಟು ಕೇಸಸನ್ನು ನಾವು ನೋಡಿದ್ದೀವಿ ಇವರಿಬ್ಬರ ಕೇಸಲ್ಲಿ ಇಬ್ಬರು ಕೂಡ ಲೆಸ್ ಎಜುಕೇಟೆಡ್ ಹಾಗೆ ಏನೋ ಒಂದು ಮೊಮೆಂಟಲ್ಲಿ ಅವರಿಬ್ಬರು ಎಕ್ಸೈಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ಗೆ ಹೋಗಿ ಆಮೇಲೆ ಈಕೆ ಬಯಸ್ತಾ ಇದ್ದಿದ್ದು ಒಂದು ಲೈಫಿಂದ ಆತ ಬಯಸ್ತಾ ಇದ್ದಿದ್ದು ಒಂದು ಇದರ ಜೊತೆಗೆ ಇವರಿಬ್ಬರ ಮಧ್ಯ ಒಂದು ಕಮ್ಯುನಿಟಿ ಬ್ಯಾರಿಯರ್ ಇದೆ ಈಕೆ ಹಿಂದೂ ಆತ ಮುಸಲ್ಮಾನ ಸೊ ಸೋಷಿಯಲ್ ಎಕ್ಸೆಪ್ಟೆನ್ಸ್ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಿತ್ತೇನೋ ಸೊ ಈ ಒಂದು ಕಥೆಯಿಂದ ನಾವು ಕಲ್ತ್ಕೊಳ್ಬೇಕಾಗಿರೋದು ಏನು ಅಂತಂದರೆ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ವರ್ಚುವಲ್ ರಿಯಾಲಿಟಿ ಅದರಲ್ಲಿ ಏನು ನೋಡ್ತೀವಿ ಅದರಿಂದ ಏನು ತಿಳ್ಕೊತೀವಿ ಯಾರ ಜೊತೆ ಮಾತನಾಡ್ತಿದ್ದೀವಿ ಆ ವ್ಯಕ್ತಿ ಸತ್ಯವನ್ನೇ ಹೇಳ್ತಿದ್ದಾರಾ ಆ ವ್ಯಕ್ತಿಯ ಇಂಟೆನ್ಷನ್ಸ್ ಏನು ಯು ನೆವರ್ ನೋ ಹಾಗಿರುವಾಗ ಅವರ ಜೊತೆ ನಿಮ್ಮ ಜೀವನವನ್ನು ಡಿಸೈಡ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಆ್ಯಂಡ್ ದಿಸ್ ಈಸ್ ಮಿನಿಮಮ್ ಕಾಮನ್ ಸೆನ್ಸ್ ಯಾವುದೇ ಎಜುಕೇಷನ್ ನಿಮಗೆ ಇದನ್ನು ಹೇಳ್ಕೊಡೋಕೆ ಸಾಧ್ಯ ಇಲ್ಲ ಕಾಮನ್ ಸೆನ್ಸ್ ಇದು ಒಂದು ವೇಳೆ ಯಾರಿಗೋ ಒಬ್ಬರಿಗೆ ಟ್ರೂ ಲವ್ ಸಿಕ್ಕಿರಬಹುದು ಅಥವಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರಬಹುದು ಎಲ್ಲದನ್ನು ಒಂದೇ ಮಾನದಂಡದಲ್ಲಿ ಅಳಿಯೋಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಲೈಫಿಂದ ನಮಗೇನು ಬೇಕು ಆ ವ್ಯಕ್ತಿಯ ಲೈಫಿಂದ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇದು ಎರಡು ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ಲ ಅಂತಂದರೆ ವಾಟ್ ಈಸ್ ದ ಪಾಯಿಂಟ್ ಇನ್ ಹ್ಯಾವಿಂಗ್ ಅ ರಿಲೇಷನ್ಶಿಪ್ ಆರ್ ಅ ಫ್ರೆಂಡ್ಶಿಪ್ ಇದನ್ನು ಇನಿಷಿಯಲ್ ಸ್ಟೇಜಲ್ಲೇ ಅನಲೈಸ್ ಮಾಡಿಬಿಟ್ಟಿದ್ದರೆ ಜೀವನ ಕೊನೆಗೊಳ್ತಾ ಇರಲಿಲ್ಲ ಆ ವ್ಯಕ್ತಿ ಕೂಡ ಸಾಯ್ತಿರ್ಲಿಲ್ವೇನೋ ಫಿರೋಜ್ ಹಾಗೆ ಇವಳ ಜೀವನ ಪೂರ್ತಿ ಇನ್ನು ನೆಕ್ಸ್ಟ್ ಜೀವನ ಏನಿದೆ ಇವಳ ಮೇಲೆ ಬಿದ್ದಿರುವಂಥ ಕೇಸ್ ಯಾವುದು IPC ಸೆಕ್ಷನ್ 302 ಪನಿಷ್ಮೆಂಟ್ ಫಾರ್ ಮರ್ಡರ್ ಜೀವನ ಪೂರ್ತಿ ಸಫರ್ ಆಗಬೇಕು ಜೈಲಿನಲ್ಲಿ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡುವಾಗ ಅಥವಾ ನೀವು ಚಾಟ್ ಮಾಡುವಾಗ ನಿಮ್ಮ ಪರ್ಸನಲ್ ಸ್ಟೋರೀಸನ್ನು ಶೇರ್ ಮಾಡುವಾಗ ಬಿ ವೆರಿ ಕೇರ್ಫುಲ್ ಜೀವನ ದೊಡ್ಡದು ಈ ಫ್ರೆಂಡ್ಶಿಪ್ ರಿಲೇಷನ್ಶಿಪ್ ಅಥವಾ ಪರಿಚಯ ಆ ಪರಿಚಯ ಪ್ರೀತಿಯಾಗೋದು ಅಥವಾ ಆ ಪ್ರೀತಿಯಿಂದ ನೀವೇನೋ ಲಿವ್ ಇನ್ ರಿಲೇಷನ್ಶಿಪ್ಗೆ ಹೋಗೋದು ಮದುವೆ ಆಗೋದು ದಟ್ ಈಸ್ ಲೆಫ್ಟ್ ಟು ಯು ಬಟ್ ಅದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ ವಿತ್ ಓಪನ್ ಮೈಂಡ್ ಇದು ವೆರಿ ಇಂಪಾರ್ಟೆಂಟ್ ಜೀವನ ಎಲ್ಲದಕ್ಕಿಂತ ಮಿಗಿಲು ಆ ಜೀವನವನ್ನು ಹೇಗೆ ಬದುಕಬೇಕು ನೈತಿಕತೆಯ ಜೊತೆಗೆ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನೀವು ಮದುವೆ ಆಗ್ತೀರಾ ಅಥವಾ ನೀವೊಂದು ರುಟೀನ್ ಲೈಫನ್ನು ಲೀಡ್ ಮಾಡೋಕ್ಕೆ ಇಷ್ಟಪಡ್ತೀರಾ ಅಥವಾ ನೀವು ಬೇರೆ ಯಾವುದೋ ಈ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿ ನಂಬಿಕೆಯನ್ನು ಇಡುವಂತಹ ವ್ಯಕ್ತಿನ ಅಥವಾ ನೀವು ಜೀವನ ಪೂರ್ತಿ ಸಿಂಗಲ್ ಆಗಿದ್ದು ನಿಮ್ಮಿಷ್ಟದ ಪ್ರಕಾರ ಬದುಕುವಂತಹ ವ್ಯಕ್ತಿನ ದ್ಯಾಟ್ ಈಸ್ ಲೆಫ್ಟ್ ಟು ಯು ಬಟ್ ಪ್ರತಿಯೊಬ್ಬರ ಜೀವನದಲ್ಲಿ ನೈತಿಕತೆ ಅನ್ನೋದು ಇಂಪಾರ್ಟೆಂಟ್ ಆಗಬೇಕು ನಾವು ಇಂದಿನ ವೆಬ್ ಸೀರೀಸನ್ನು ನೋಡಿಕೊಂಡು ಮಾಡರ್ನ್ ಆಗಿ ಇರೋದು ಅಂತಂದರೆ ವೆಸ್ಟರ್ನ್ ಕಲ್ಚರನ್ನು ಪಾಲನೆ ಮಾಡೋದು ಎಷ್ಟು ಬೇಕಾದರೂ ಪಾರ್ಟ್ನರ್ಸ್ ಇರಬಹುದು ಎಷ್ಟು ಜನರ ಜೊತೆ ಬೇಕಾದರೂ ಜೀವನವನ್ನು ನಡೆಸಬಹುದು ಎಷ್ಟು ಜನರ ಜೊತೆ ಬೇಕಾದರೂ ಸೆಕ್ಷುವಲ್ ಅಟ್ಯಾಚ್ಮೆಂಟನ್ನು ಇಟ್ಕೋಬೇಕು ಇದು ಭಾರತೀಯ ಸಂಸ್ಕೃತಿ ಅಲ್ಲ ಜೀವನ ಹೇಗಿರಬೇಕು ಅನ್ನೋದನ್ನು ದಟ್ ಈಸ್ ಯೋರ್ ಚಾಯ್ಸ್ ಬಟ್ ಸೋಷಿಯಲಿ ಮೋರಲಿ ಇದ್ರೆ ಮಾತ್ರ ನಾವು ಇಂಡಿವಿಜುವಲ್ ಲೆವೆಲಲ್ಲಿ ಗ್ರೋತ್ ಆಗೋಕ್ಕೆ ಸಾಧ್ಯ जोतेगे इंथ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗೋದು ಜೀವನನೇ ಬರ್ಬಾದ್ ಎಲ್ಲದಕ್ಕಿಂತ ದೊಡ್ಡದು ಜೀವನ ಯಾವ ವ್ಯಕ್ತಿ ಅಲ್ಲ ಯಾವ ಹಣಕಾಸಿನ ವ್ಯವಸ್ಥೆ ಅಲ್ಲ ಯಾವ ಕಾರ್ ಅಲ್ಲ ಯಾರ ಬಂಗಲೆ ಅಲ್ಲ ಅಥವಾ ಯಾವುದೇ ಪೊಸಿಷನ್ ಅಲ್ಲ ಜೀವನ ಇಂಪಾರ್ಟೆಂಟ್ ದಯವಿಟ್ಟು ಅದರ ಮೇಲೆ ಗಮನ ಕೊಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ನ ವಿಚಾರ ಇನ್ನೊಂದು ಸೆನ್ಸಿಬಲ್ ನ್ಯೂಸ್ನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ